हेलो फ्रेंड्स वेलकम बैक टू आवर चैनल एल्लरू हेगिदीरा इवत्तिन रेसिपी तोंडेकाई मत्ते गोडंबी हाकी माडुवंतह पल्य मद्वे मनेगळल्लेल्ल माड्तारल्ल तुंबा रुचियागिरुवंतह पल्य इदन्न हेग माडोदु अंत नोडोण यावागलू हेळो तर नम्म चैनल गे सब्स्क्राइब आगदे नोड्ता इद्रे केळगे काणो सब्स्क्राइब बटन क्लिक माडि हागू पक्कदल्लिरो बेल ऐकान क्लिक माड्कोंडु आल अंत माडि आग नानु हाको अपडेट्स निमगे इमीडियेट नोटिफिकेशन बरुत्ते बिसी बिसी अन्न जोते अथवा चपाती जोते पल्य सूपर आगे इरुत्ते इवाग इदक्के एनेन बेकु अंत इंग्रेडिएंट्स लिस्ट अन्नु हाकिदीनि ओंद सर्ति नोड्कोंबिडि फस्ट इवाग ओंद कुक्करिगे नावु हेच्चिरुवंत तोंडेकायि मत्ते गोडंबि एरडु कप तोंडेकायि मत्ते अर्ध कप गोडंबियन्न मत्ते ओंदु मुक्काल कप आगोष्टु नीरु साकु ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಚಮಚ ಆಗಷ್ಟು ಬೆಲ್ಲ ಇಷ್ಟನ್ನ ಹಾಕಿ ಒಂದು ಅಥವಾ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅದಾಗೋಷ್ಟೊತ್ತಿಗೆ ಮಸಾಲೆ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ ಮತ್ತೆ ಒಂದು 6 ರಿಂದ 7 ಅಥವಾ ನಿಮಗೆ ಖಾರಕ್ಕೆ ಬೇಕಾಗಿರೋಷ್ಟು ಒಣಮೆಣಸಿನಕಾಯಿ ಒಂದು 2 ಚಮಚ ಆಗೋಷ್ಟು ಸಾಸಿವೆ ಇದಿಷ್ಟನ್ನ ನೀರು ಹಾಕದೇನೆ ನುಣ್ಣಗೆ ರುಬ್ಬಕೋಬೇಕು ಈ ರೀತಿ ಡ್ರೈ ಮಸಾಲಾ ರೆಡಿ ಮಾಡಿ ಇಟ್ಕೋಬೇಕು ತೊಂಡೆಕಾಯಿ ಮತ್ತೆ ಗೋಡಂಬಿ ಚೆನ್ನಾಗಿ ಬೆಂದಿದೆ ಅದರ ನೀರನ್ನ ಬಸ್ತಿಟ್ಕೊಂಡು ಇದನ್ನ ತೆಗೆದಿಟ್ಕೋಬೇಕು ಇವಾಗ ಒಂದು ಪ್ಯಾನ್ ಗೆ ಒಂದು 2 ಚಮಚ ಎಣ್ಣೆ ಅಡಿಗೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯಾವುದಾದರೂ ಹಾಕೋಬಹುದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ಅಂತ ಇಟ್ಕೊಂಡಿರೋದು ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಒಂದೊಂದು ಚಮಚ ಸಾಕಾಗುತ್ತೆ ಹಾಕಿ ಇದನ್ನ ಒಂದ ಸರ್ತಿ ನಾವು ಬಾಡಿಸ್ಕೊಬೇಕು ಅದ ಬಾಡಿದ ಮೇಲೆ ಕರಿಬೇವಿನ ಸೊಪ್ಪು ಮತ್ತೆ ಒಣಮೆಣಸು ಇದನ್ನ ಹಾಕಿ ಬಾಡಿಸ್ಕೊಬೇಕು ಒಗ್ಗರಣೆ ಚಟಪಟ ಅಂದು ಬಾಡಿದ ಮೇಲೆ ಬೇಯಿಸಿರುವಂತ ತೊಂಡೆಕಾಯಿ ಮತ್ತೆ ಗೋಡಂಬಿ ಇದನ್ನ ಹಾಕಿ ಚೆನ್ನಾಗಿ ಒಂದ ಸರ್ತಿ ಮಿಕ್ಸ್ ಮಾಡ್ಕೊಬೇಕು ಇದು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ ನಾವು ರುಬ್ಬಿರುವಂತ ಮಸಾಲೆಯನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಬೇಕಿದ್ರೆ ಹುಣಸೆ ರಸ ಹಾಕೋಬಹುದು ನಾನು ಇಲ್ಲಿ ನಿಂಬೆಹಣ್ಣಿನ ರಸ ಹಾಕಿದಿನಿ ಸೋ ಎರಡರಲ್ಲಿ ಯಾವುದಾರು ಒಂದು ಹಾಕೋಬಹುದು ಒಂದು 3 ರಿಂದ 4 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ತೊಂಡೆಕಾಯಿ ಪಲ್ಯ ರೆಡಿ ಆಯ್ತು ನೋಡಿದ್ರೆ ಎಷ್ಟು ಸುಲಭವಾಗಿ ಮಾಡಬಹುದು ಹಾಗೂ ಇದು ಸಖತ್ ಟೇಸ್ಟ್ ಆಗೋನು ಇರುತ್ತೆ ಚಪಾತಿ ಅನ್ನ ಜೊತೆ ಯಾವುದರ ಜೊತೆ ಬೇಕಿದ್ರೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪುನಃ ಇದೇ ರೀತಿ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ